ನಮಸ್ಕಾರ. ಈ ವಾರದ ಆಕಾಶ ವೀಕ್ಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ರಾತ್ರಿ ಆಕಾಶದಲ್ಲಿ ಕಾಣುವ ಹಾಯಗಳಾದ ಗ್ರಹಗಳು, ನಕ್ಷತ್ರಗಳು, ನಕ್ಷತ್ರಪುಂಜಗಳನ್ನು ಗುರುತಿಸಲು ಸಹಾಯಕಾರಿಯಾದ ಮಾಹಿತಿಗಳನ್ನು ನೀಡಲಾಗುತ್ತದೆ. ಇದು ಎಲ್ಲ ವಯೋಮಾನದ ಆಸಕ್ತರಿಗೆ ಈ ಕಾರ್ಯಕ್ರಮ ಉಪಯೋಗವಾಗುತ್ತದೆ ಎಂದು ನಾವು ಆಶಿಸುತ್ತೇವೆ. ಈ ವಾರ ಅಷ್ಟಮಿ ನಂತರದ ದಿನಗಳನ್ನು ಹೊಂದಿರುವುದರಿಂದ ವಾರದ ಮೊದಲಾರ್ಧದಲ್ಲಿ ಚಂದ್ರೋದಯ ಮಧ್ಯಾಹ್ನದಲ್ಲೂ, ಉತ್ತರಾರ್ಧದ ದಿನಗಳಲ್ಲಿ ಸಂಜೆಯ ಸಮಯದಲ್ಲಿ ಚಂದ್ರೋದಯ ಆಗುತ್ತದೆ. ಅಂದರೆ ಪ್ರತಿದಿನ ಚಂದ್ರ ಸುಮಾರು 50 ನಿಮಿಷಗಳು ತಡವಾಗಿ ಉದಯಿಸುವುದನ್ನು ಇಲ್ಲಿ ಗಮನಿಸಬಹುದು. ನವೆಂಬರ್ 23ನೇ ತಾರೀಕು ಸೋಮವಾರ, ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ. ಅರ್ಧ ಚಂದ್ರ ಕುಂಭರಾಶಿಯಲ್ಲಿ ಗೋಚರಿಸುತ್ತದೆ. ಕುಂಭರಾಶಿಯ ನಿತ್ಯ ನಕ್ಷತ್ರ ಶತಭಿಷವನ್ನು ಇಲ್ಲಿ ಗಮನಿಸಿ. ನವೆಂಬರ್ 24ನೇ ತಾರೀಕು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ನವಮಿ. ಇಂದು ಚಂದ್ರ ಮೀನರಾಶಿಯಲ್ಲಿರುವುದನ್ನು ಕಾಣಬಹುದು. ಪೂರ್ವಭಾದ್ರ ನಿತ್ಯ ನಕ್ಷತ್ರವನ್ನು ಇಲ್ಲಿ ಗಮನಿಸಿ. ನವೆಂಬರ್ 25ನೇ ತಾರೀಕು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದಶಮಿ. ಚಂದ್ರ ಮತ್ತು ಮಂಗಳ ಗ್ರಹ ಒಟ್ಟಿಗೆ ಮೀನರಾಶಿಯಲ್ಲಿ ಗೋಚರಿಸಲಿವೆ. ಚಂದ್ರನ ಸಹಾಯದಿಂದ ಉತ್ತರಭಾದ್ರ ನಿತ್ಯ ನಕ್ಷತ್ರವನ್ನು ಗುರುತಿಸಬಹುದು. 26ನೇ ತಾರೀಕು ನವೆಂಬರ್ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ವೃದ್ಧಿ ಚಂದ್ರ ಮೀನರಾಶಿಯಲ್ಲಿ ಮುಂದೆ ಸಾಗಿರುವುದನ್ನು ಗಮನಿಸಬಹುದು. ಸೂಕ್ಷ್ಮವಾಗಿ ಗಮನಿಸಿದರೆ ನಿತ್ಯ ನಕ್ಷತ್ರ ರೇವತಿಯನ್ನು ಇಲ್ಲಿ ಕಾಣಬಹುದು. 27ನೇ ತಾರೀಕು ನವೆಂಬರ್ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ. ಚಂದ್ರನನ್ನು ಇಂದು ಮೇಷರಾಶಿಯ ಬಳಿಯಲ್ಲಿ ಕಾಣಬಹುದು. ಮೇಷರಾಶಿಯ ಅಶ್ವಿನಿ ನಿತ್ಯ ನಕ್ಷತ್ರವನ್ನು ಗುರುತಿಸಲು ಚಂದ್ರ ಇಲ್ಲಿ ಸಹಾಯಕ. 28ನೇ ತಾರೀಕು ನವೆಂಬರ್ ಶುಕ್ಲ ಪಕ್ಷದ ತ್ರಯೋದಶಿ, ಅಮಾವಾಸ್ಯೆ ನಂತರದ 13ನೇ ದಿನ. ಚಂದ್ರನ ಹಿನ್ನೆಲೆಯಲ್ಲಿ ಕಾಣುವ ಮೇಷರಾಶಿಯ ನಕ್ಷತ್ರಗಳನ್ನು ಗುರುತಿಸಲು ಪ್ರಯತ್ನಿಸಿ. ನಿತ್ಯ ನಕ್ಷತ್ರ ಭರಣಿಯನ್ನು ಇಲ್ಲಿ ಕಾಣಬಹುದು. 29ನೇ ತಾರೀಕು ನವೆಂಬರ್ ಶುಕ್ಲ ಪಕ್ಷದ ಚತುರ್ದಶಿ, ಹುಣ್ಣಿಮೆಯ ಹಿಂದಿನ ದಿನ. ಚಂದ್ರ ಇಂದು ವೃಷಭ ರಾಶಿಯಲ್ಲಿರುವುದನ್ನು ಗಮನಿಸಬಹುದು. ಅಲ್ಲದೆ ಚಂದ್ರನ ಹತ್ತಿರದಲ್ಲೇ ಕೃತ್ತಿಕ ನಿತ್ಯ ನಕ್ಷತ್ರವನ್ನು ಕಾಣಬಹುದು. ಈಗ ಎಂದಿನಂತೆ ವಾರದ ಸಂಜೆಯ ಆಕಾಶದಲ್ಲಿ ಕಾಣಬಹುದಾದ ಕಾಯಗಳನ್ನು ಗಮನಿಸೋಣ. ಸುಮಾರು 8 ಗಂಟೆಯ ಸಮಯ. ಪ್ರತಿ ಬಾರಿಯಂತೆ ಸುಲಭವಾಗಿ ಗುರುತಿಸಲು ಸಾಧ್ಯವಾದ ಕುಂತಿ ಅಥವಾ ಕೆಸಿಯೋಪಿಯಾ ನಕ್ಷತ್ರಪುಂಜದ ಸಹಾಯದಿಂದ ಧ್ರುವ ನಕ್ಷತ್ರವನ್ನು ಗುರುತಿಸಿ ದಿಕ್ಕುಗಳನ್ನು ನಿಖರವಾಗಿ ತಿಳಿಯಬಹುದು. ಕುಂತಿ ಅಥವಾ ಕೆಸಿಯೋಪಿಯಾ ನಕ್ಷತ್ರಗಳನ್ನು ಬಳಸಿ ಹತ್ತಿರದ ಕೆಲವು ನಕ್ಷತ್ರಪುಂಜಗಳನ್ನು ಗುರುತಿಸಬಹುದು. ಇಲ್ಲಿ ಕಾಣುವ ತ್ರಿಕೋನದ ವಿಭಾಜಕದ ಸಹಾಯದಿಂದ ದ್ರೌಪದಿ ಅಥವಾ ಆಂಡ್ರೋಮೆಡಾ ನಕ್ಷತ್ರಪುಂಜವನ್ನು ಗುರುತಿಸಿ. ಅಲ್ಲದೆ ಇದೇ ನಕ್ಷತ್ರಪುಂಜದಲ್ಲಿ ಕಾಣುವ ನಮ್ಮ ಹತ್ತಿರದ ಗ್ಯಾಲಕ್ಸಿ ಆಂಡ್ರೋಮೆಡಾವನ್ನು ಪತ್ತೆ ಮಾಡುವುದು ಸುಲಭ. ಕುಂತಿ ನಕ್ಷತ್ರಪುಂಜದ ಈ 2 ನಕ್ಷತ್ರಗಳ ಸಹಾಯದಿಂದ ಪಾರ್ಥ ಅಥವಾ ಪರ್ಸಿಯಸ್ ನಕ್ಷತ್ರಪುಂಜವನ್ನು ಗುರುತಿಸುವುದು ಸುಲಭ. ಅದೇ ರೀತಿ ಈ 2 ನಕ್ಷತ್ರಗಳ ಸಹಾಯದಿಂದ ಇನ್ನೊಂದು ನಕ್ಷತ್ರಪುಂಜ ನಕುಲ ಅಥವಾ ಪೆಗಾಸಸ್ ನನ್ನು ಗುರುತಿಸಬಹುದು. ವಿಜಯ ಸಾರಥಿ ಅಥವಾ ಅರಿಗ ನಕ್ಷತ್ರಪುಂಜದ ಪ್ರಕಾಶಮಾನ ನಕ್ಷತ್ರ ಬ್ರಹ್ಮಹೃದಯ ಅಥವಾ ಕೆಪೆಲ್ಲ ಈಶಾನ್ಯದ ಆಕಾಶದಲ್ಲಿ ಕಾಣುತ್ತದೆ. ವೃಷಭ ರಾಶಿ ಮತ್ತು ಅದರ ದಕ್ಷಿಣಕ್ಕೆ ಮಹಾವ್ಯಾಧ ನಕ್ಷತ್ರಪುಂಜವನ್ನು ಪೂರ್ವದ ದಿಗಂತದ ಮೇಲೆ ಕಾಣಬಹುದು. ವೈತರಣಿ ನಕ್ಷತ್ರಪುಂಜದ ವೈತರಣಿ ಮುಖಿ ಮತ್ತು ದಕ್ಷಿಣ ಮೀನು ನಕ್ಷತ್ರಪುಂಜದ ಮೀನಾಕ್ಷಿ ಯನ್ನು ದಕ್ಷಿಣದಲ್ಲಿ ಗುರುತಿಸಬಹುದು. ಗುರುಗ್ರಹ
ಮತ್ತು ಶನಿಗ್ರಹಗಳು ಪಶ್ಚಿಮದ ಆಕಾಶದಲ್ಲಿ ಕಾಣುತ್ತದೆ. ಮಂಗಳ ಗ್ರಹ ಪೂರ್ವದ ಆಕಾಶದಲ್ಲಿ ಕಾಣಬಹುದು. ಪ್ರಾತಃಕಾಲದ ಆಕಾಶದಲ್ಲಿ ಹೊಳೆಯುವ ಶುಕ್ರ ಗ್ರಹ ಪೂರ್ವದ ದಿಗಂತದ ಹತ್ತಿರ ಕಾಣುತ್ತದೆ. ಅಗಸ್ತ್ಯ ಅಥವಾ ಕ್ಯಾನೋಪಸ್ ದಕ್ಷಿಣದಲ್ಲಿ, ಲುಬ್ಧಕ ಅಥವಾ ಸೀರಿಯಸ್ ನಕ್ಷತ್ರ ನೈಋತ್ಯದಲ್ಲಿ ಪ್ರಕಾಶಮಾನವಾಗಿ ಕಾಣುವುದರಿಂದ ಗುರುತಿಸುವುದು ಸುಲಭ. ಲುಬ್ಧಕ ನಕ್ಷತ್ರದ ದಕ್ಷಿಣಕ್ಕೆ ಮಹಾವ್ಯಾದ ನಕ್ಷತ್ರಪುಂಜವನ್ನು ಕಾಣಬಹುದು. ಉತ್ತರದಲ್ಲಿ ಸಪ್ತರ್ಷಿ ಮಂಡಲ ಅಥವಾ ಬಿಗ್ ಡಿಪರ್ನ ನಕ್ಷತ್ರಗಳು ಉದಯಿಸಿರುವುದನ್ನು ಕಾಣಬಹುದು. ಇದರ ಸಹಾಯದಿಂದಲೂ ಧ್ರುವ ನಕ್ಷತ್ರವನ್ನು ಗುರುತಿಸುವುದು ಸಾಧ್ಯ. ಲಿಯೋನಿಡ್ ಉಲ್ಕಾವೃಷ್ಟಿಯನ್ನು ಕಾಣುವ ಅವಕಾಶ ಈ ತಿಂಗಳ ಅಂತ್ಯದವರೆಗೂ ಇರುವುದರಿಂದ ಆಸಕ್ತರು ಸಿಂಹರಾಶಿಯ ದಿಕ್ಕಿನಲ್ಲಿ ವೀಕ್ಷಿಸಬಹುದು. ಇದು ಈ ವಾರ ರಾತ್ರಿ ಆಕಾಶದಲ್ಲಿ ಕಾಣಬಹುದಾದ ಕಾಯಗಳ ಪರಿಚಯ.